ಇದು ನಮಗೆ ಈ ಬುದ್ಧಿಯನ್ನು ನಾವು ಹೊಂದಿದರೆ ಏನಾಗುತ್ತೆ? ನಮ್ಮ ಮೋಕ್ಷದ ಆನಂದ ಸಿಗುತ್ತೆ. ಹಾಗಾದರೆ ಪ್ರಮದ ಅಂದರೆ ಇಲ್ಲಿ ಬುದ್ಧಿ ಎಂಬ ಪ್ರಮದ, ಬುದ್ಧಿ ಎಂಬ ಹೆಂಡತಿ, ಅವಳ ಜೊತೆಗೆ ಆರಾಮಾಗಿರು. ಯಾವ ಬುದ್ಧಿ? ಹರಿ ಸರ್ವೋತ್ತಮತ್ವ ಬುದ್ಧಿ, ವಾಯುಜೀವೋತ್ತಮತ್ವ ಬುದ್ಧಿ, ಭಗವಂತನ ಗುಣಪೂರ್ಣತ್ವದ ಬುದ್ಧಿ, ವೈರಾಗ್ಯ ಬುದ್ಧಿ, ವಿಷಯ ಪ್ರಪಂಚದಲ್ಲಿ ವೈರಾಗ್ಯ ಬುದ್ಧಿ, ಭಗವಂತನ ಉಪಾಸನೆ ಮಾಡಬೇಕೆಂಬ ಬುದ್ಧಿ, ಇದೆಲ್ಲ ಬುದ್ಧಿ. ಇದನ್ನು ನಮಗೆ ಪ್ರಕೃಷ್ಠ ಆನಂದನ ಕೊಡ್ತದೆ ಅವರ ಜೊತೆಗೆ ವಿಹಾರ ಮಾಡುವಂತರ್ಥ. ಮತ್ತೆ ಶ್ರೀಚಂದನ, ಚಂದನ ಅಂದ್ರೆ ಏನು? ಶ್ರೀಕ ಅಂದ್ರೆ ಏನು? ಹರಿಗೆ ನಿರ್ಮಾಲ್ಯ, ಹರಿಗೆ ಮುಡಿದ ತುಳಸಿ ಮಾಲೆ, ನಿರ್ಮಾಲ್ಯ ಮಾಲೆ, ಅದು ಏನಾಗಿದೆ? ಅದೂ ನಿಜವಾಗಿಯೂ ಶ್ರೀಕ್. ಯಾಕೆಂದ್ರೆ ತದೋಪಗುಪ್ತ ಶ್ರೀಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯಿತು. ನೀನು ಮುಡಿದ ಧರಿಸಿರ್ತಕ್ಕಂತಹ ತದೋಪಗುಪ್ತ ಶ್ರೀಗಂಧ, ಶ್ರೀಗಂಧ ತುಳಸಿ ನಿರ್ಮಾಲ್ಯ, ಅದನ್ನು ಬಯಸ್ರಿ. ನಂಗೆ ಮಾಲೆ ಬೇಕಂದ್ರೆ ದೇವರಿಗೆ ಅರ್ಪಣೆ ಮಾಡಿದ ಮಾಲೆ ಹಾಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ನನಗೆ ಸ್ತ್ರೀ ಬೇಕಂದ್ರೆ ಸಾಗಾತ ಸ್ತ್ರೀ ಭೋಗ ಮಾಡ್ರಿ. ಆ ಸ್ತ್ರೀ ಅಂದ್ರೆ ಏನು? ವೈರಾಗ್ಯ ಬುದ್ಧಿ, ಭಾಗವತ ಬುದ್ಧಿ, ಕೃಷ್ಣ ಮಹಾತ್ಮ್ಯ ಬುದ್ಧಿ, ಇದೆಲ್ಲ ಬುದ್ಧಿ. ಇದ್ರ ಜೊತೆಗೆ ಯಥೇಷ್ಟವಾಗಿ ಯಾರು ಮಾಡಿ, ಓಪನ್ ಆಗಿ ಮಾಡಿ, ಯಾರು ಕೇಳೋರು ಸಂಕೋಚ ಪಡಬೇಕಾಗಿಲ್ಲ. ಓಪನ್ ಆಗಿ ಬುದ್ಧಿ ಏನು ಈ ಸ್ತ್ರೀ ಜೊತೆಗೆ ವಿಹಾರ ಮಾಡೋದು? ಏಕಾದಶಿ ಅಂತಿಲ್ಲ, ಕೃಷ್ಣ ಜನ್ಮಾಷ್ಟಮಿ ಅಂತಿಲ್ಲ, ಸಾಗತ್ತು ಆ ಸ್ತ್ರೀ ಜೊತೆಗೆ ವಿಹಾರ ಮಾಡಿ, ಯಾರು ಬೇಡ ಅಂತ ಹೇಳ್ತಾರೆ. ಹರಿನಿರ್ಮಾಲ್ಯ ಧಾರಣೆ ಮಾಡ್ರಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ದುಡ್ಡು ಖರ್ಚಿಲ್ಲ, ಏನಿಲ್ಲ, ಸಿಗತ್ತೆ. ಶ್ರೀ ಚಂದನ, ಚಂದನ ಏನು? ಹರಿಚಂದನ ಯಾರು? ಯಾರು ಫ್ರೆಶ್ ಆಗಿ ಕೊಟ್ಟು ದೇವರಿಗೆ ಅರ್ಪಣೆ ಮಾಡಿದ್ದಲ್ಲ, ಅರ್ಪಣೆ ಮಾಡಿದ ಅಂಥದ್ದಲ್ಲ, ದೇವರಿಗೆ ಅರ್ಪಣೆ ಮಾಡಿದ ಹರಿಚಂದನ ಹಚ್ಕೊಳ್ಳಿ, ಅದೇ ನಿನ್ನ ಪಾದಿಗೆ ಭೋಗದ ವಸ್ತು ಆಗಲಿ, ಅದೇ ಕಾಮನ ಅಂತ. ಹೀಗೆ ವಾದಿರಾಜರು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮನಸ್ಸಿಗೆ ವಿಕಾರದಾಯಕವಾದ ಹರಿಗೆ ಅರ್ಪಣೆ ಮಾಡದಿದ್ದ ವನಿತಾ ಚಂದನ ಭೂಷಣ ಅಲ್ಲ, ಹರಿಗೆ ನಿವೇದಿತವಾಗಿರ್ತಕ್ಕಂತಹ ಹರಿ ನಿರ್ಮಾಲ್ಯ ರೂಪವಾಗಿರ್ತಕ್ಕಂತಹ ವಸ್ತ್ರ ಚಂದನ ಎಲ್ಲವುದನ್ನು ಸ್ವೀಕಾರ ಮಾಡು. ಯಾರು ಬೇಡ ಅಂತ ಹೇಳ್ತಾರೆ? ಬುದ್ಧಿ ಕಾಮನ ಅಂದರೆ ಇದೇ ಅರ್ಥ. ಪ್ರಮದ ಅಂದರೆ ಗುಣಪೂರ್ಣತ್ವಾದಿ ವಿಷಯಕವಾದ ಈ ಸ್ತ್ರೀಯರ ಜೊತೆಗೆ ಯಥೇಷ್ಟ ವಿಹಾರ ಮಾಡು ಅಂತ ಭೀಮಸೇನ ಅಭಿಪ್ರಾಯ. ಅದಕ್ಕೆ ಅವರು ಹೇಳ್ತಾರೆ ಮೂಲದಲ್ಲುಂಟು, ರಮಸ್ವ ಯೋಶದ್ಭಿರು. ಒಬ್ಬ ಸ್ತ್ರೀ ಅಲ್ಲ, ಒಬ್ಬ ಸ್ತ್ರೀ ಅಲ್ಲ, ಹೆಚ್ಚು ಮಂದು ಸ್ತ್ರೀಯರ ಜೊತೆಗೆ ಯಥೇಷ್ಟವಾಗಿ ವಿಹಾರ ಮಾಡು. ಯಾಕೆಂದರೆ ರಾಜನ್ ಪರಮೋಭವೇನ್ನ, ಕಾಮೋ ಹಿ ರಾಜನ್ ಪರಮೋಭವೇನ್ನ, ನಮಗೆ ಕಾಮವೇ ಸರ್ವ ಸರ್ವಸ್ವ. ಹಾಗಾಗಿ ಅದಕ್ಕೆ ತಕ್ಕಂತೆ ಮಾಡು. ಇನ್ನು ಮೇಲ್ನೋಟಕ್ಕೆ ಅಪಾರ್ಥವೇ ಆಗೋದಲ್ವಾ? ಭೀಮಸೇನಿಗೆ ಸಿಕ್ಕಾಪಟ್ಟೆ ಕಾಮತೃಷೆ ಇದೆ ಅಂತ ಕಾಣುತ್ತೆ. ಆದರೆ ಅದು ಅರ್ಥ ಇಲ್ಲ ಆಚಾರ್ಯ, ಅದಕ್ಕೆ ತಾನೇ ಹೇಳಿದ್ದಲ್ವಾ, ತಾನೇ ಇದು ಭೀಮಸಹಾಯನಾಗಿ ಹೇಳುವಾಗ ತನ್ನ ಮಾತಿಗೆ ತಾನೇ ಈಗ ಇಲ್ಲಿ ಬಂದು ವ್ಯಾಖ್ಯಾನ ಮಾಡಿದರು ಮಧ್ಯರೂಪದಲ್ಲಿ. ಇಷ್ಟು ಹೇಳಿದ ನಂತರ ರಾಜನ್ ನ ಕಾಮಾದ ಅಪರಂ ಶುಭಂ ಹಿ ಪರೋಹಿ ಕಾಮೋ ಹರಿರೇವ ಏನ. ಯಾಕೆಂದರೆ ಕಾಮಕ್ಕಿಂತ ಶ್ರೇಷ್ಠವಾದ ವಸ್ತುವೇ ಇಲ್ಲ ಬೇರೆ ಒಂದು. ಯಾಕೆಂದರೆ ಮುಖ್ಯವಾಗಿ ಕಾಮ ಅಂದರೆ ಯಾರು? ನಮ್ಮಿಂದೆಲ್ಲ ಬೇಕು ಅಂತ ನಾವು ಯಾವನ್ನು ಬಯಸ್ತೇವೆ? ಪರಮಾತ್ಮನ ಬಯಸ್ತೇವೆ, ಅವನು ಮುಖ್ಯ ಕಾಮ. ಅರ್ಥ ಆಯ್ತಾ? ಅವನೇ ಶ್ರೇಷ್ಠ. ದೇವರು ನಾವು ಬಯಸಿಲ್ಲ, ಅಂದರೆ ಮುಖ್ಯ ಪಾಯಿಂಟ್ ಕಾಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ ಅಂತ ಹೇಳಿದ್ರೆ ಇದಕ್ಕೋಸ್ಕರ ದೇವರು ನಾವು ಬಯಸಬೇಕು. ದೇವರು ನಾವು ಬಯಸಿಲ್ಲ ಅಂದರೆ ನಮ್ಮ ಯಾವ ಪುರುಷಾರ್ಥವೂ ಕೈಗೂಡ ನಾವು ಅಧೋಗತಿಗೆ ಹೋಗುದು. ಹಾಗಾದರೆ ದೇವರನ್ನು ಬಯಸ್ತೇವಲ್ವ, ನಮ್ಮಿಂದ ಕಾಮ್ಯಮಾನವಾದ ಶ್ರೀಹರಿಯೇ ಮುಖ್ಯ ಕಾಮ. ಅದಕ್ಕೆ ನಾನು ಕಾಮ ಶ್ರೇಷ್ಠ ಅಂತ ಹೇಳಿದ್ದೆ. ಪ್ರತಿಯೊಬ್ಬರೂ ಧರ್ಮಾರ್ಥ ಕಾಮ ಮೋಕ್ಷ ಅವರಿಗೆ ಸಿದ್ಧ ಆಗಬೇಕಾದ್ರೆ ಪ್ರಸನ್ನನಾದ ಭಗವಂತ ನನಗೆ ಬೇಕು ಅಂತ ಬಯಸಲೇಬೇಕು. ಹಾಗೆ ಎಲ್ಲೋದಕ್ಕಿಂತ ಯಾವುದು ಶ್ರೇಷ್ಠ? ಪರಮಾತ್ಮನೇ ಶ್ರೇಷ್ಠ ಕಾಮ, ಅವನೇ ಕಾಮ. ಅದಕ್ಕೆ ನಾನು ಸರಿ ಹೇಳಿದ್ದು ಅಂತ. ಪ್ರಾಜ್ಞ ಸುಹೃಚಂದನ ಸಾರಲಿಪ್ತ ವಿಚಿತ್ರ ಮಾಲ್ಯಾಭರಣೈ ಲುಪೇತ ಅಂತ. ಅದು ಯಾರವರು? ಅದನ್ನು ಪರಮಾತ್ಮನ ಒಂದು ವಿಶೇಷಣ ಕೊಡ್ತಾರೆ. ಪ್ರಾಜ್ಞ ಎಲ್ಲ ಬಂತಲ್ಲ, ಹರಿಚಂದನ ಬೇಕು, ಚಂದನ ಬೇಕು, ಸೃಕ್ ಬೇಕು, ಕಾಮ ಬೇಕು ಅಂದರೆ ಇದೇ ಪರಮಾತ್ಮನೇ. ಅವನು ಪ್ರಾಜ್ಞ, ಎರಡರ್ಥ, ಪ್ರಕರ್ಷೇಣ ಎಲ್ಲವುದನ್ನು ಚೆನ್ನಾಗಿ ತಿಳಿದವನು ಪರಮಾತ್ಮ ಅಲ್ವಾ? ಅದು ಪರಮಾತ್ಮನ ಪರವಾಗಿ ಅರ್ಥ ಮಾಡಲಿಕ್ಕೆ ಬರುತ್ತೆ, ಭೀಮನ ಪರವಾಗಿಯೂ ಅರ್ಥ ಮಾಡಲಿಕ್ಕೆ ಬರುತ್ತೆ. ಎರಡು ರೀತಿಯಾಗೂ ಅರ್ಥ ಮಾಡ್ಬೋದು ಅಂತ ಹೇಳಿದ್ದಾರೆ. ಭಗವಂತ ಪ್ರಾಜ್ಞ ಅಲ್ವಾ? ಭಗವಂತ ಪ್ರಕರ್ಷೇಣ ಜ್ಞಾನ ಉಳ್ಳವನು ಹೌದಲ್ವ? ಧರ್ಮಾರ್ಥ ಕಾಮ ಮೋಕ್ಷವನ್ನು ಚೆನ್ನಾಗಿ ತಿಳಿದಿದ್ದಾನೆ ಭೀಮಸೇನ. ಹಾಗೆ ಸರ್ವಂ ಪ್ರಕೃಷ್ಟಂ ಭಗವಂತಂ ಜಾನನ್, ಪ್ರಕೃಷ್ಟನಾದ ಭಗವಂತನ ತಿಳ್ಕೊಂಡಿದ್ದಾನೆ. ಅತಿಶಯನ ಪ್ರಾಜ್ಞೆ ಯಾರು? ಪರಮಾತ್ಮ ಅವನು. ಮತ್ತೆ ಭೀಮನ ಪರವಾಗಿ ವ್ಯಾಖ್ಯಾನ ಮಾಡುವಾಗ ಹೀಗೆ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಭೀಮನ ಪರವಾಗಿ ಅರ್ಥ ಮಾಡುವಾಗ ನಾವು ಭೀಮನನ್ನು ಕಾವ್ಯಿಸಬೇಕು. ಯಾವುದು? ಅವನು ಪ್ರಾಜ್ಞ, ಚೆನ್ನಾಗಿ ಎಲ್ಲವುದನ್ನು ತಿಳ್ಕೊಂಡಿದ್ದಾನೆ. ಪ್ರಕೃಷ್ಟನಾದ ಭಗವಂತನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ಪ್ರಾಜ್ಞ. ಮತ್ತೆ ಇನ್ನೇನಾಗಿದೆ? ಅವನು ಸುಹೃತ್, ಭಗವಂತನಿಗೆ ವಿಷ್ಣುರ್ಮೇ ಪರಮ ಸುಹೃತ್, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದವು.
ಸುಹೃತ್ ಚಂದನ ಸಾರಲಿಪ್ತ ಚಂದನದ ಚತಿ ಆಹ್ಲಾದಿ ಆಹ್ಲಾದನ ಆನಂದ ಒಳಗಡೆ ಸ್ವರೂಪಾನಂದದ ಸಾರ ಉಳ್ಳವನು ಅಲ್ಲಿ ಚಂದನ ಸಾರಲಿಪ್ತ ಅಂದರೆ ಚಂದನ ಅಂದರೆ ಆಹ್ಲಾದ ಆಹ್ಲಾದ ಸಾರ ಅಂದರೆ ಶ್ರೇಷ್ಠ ಶ್ರೇಷ್ಠ ಸುಖ ಅಂದರೆ ಯಾವುದು ಸ್ವರೂಪ ಸುಖ ಅದರಿಂದ ಕೂಡಿದ್ದಾನೆ ಅಂತರ್ಥ ವಿಚಿತ್ರ ಮಾಲ್ಯ ಭರಣೈರುಪೇತ ಇಲ್ಲೇನಾಗಿದ್ದಾನಂದರೆ ಭಗವಂತನ ಲೋಕ ವಿಲಕ್ಷಣವಾದ ಭಗವಂತನ ಗುಣಧ್ಯಾನಮಾಲ ರೂಪ ಆಭರಣದಿಂದ ಗುಣಧ್ಯಾನಮಾಲ ದೇವರು ಗುಣಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ ಅದೇ ಆಭರಣ ನಮಗೆ ದೇವರ ಗುಣಧ್ಯಾನ ಮಾಡ್ತಾ ಇರೋ ಧ್ಯಾನದ ಮಾಲೆ ಒಂದು ಗುಣ ಆಯಿತು ಇನ್ನೊಂದು ಗುಣ ಇನ್ನೊಂದು ಗುಣ ಹೀಗೆ ಗುಣದ ಧ್ಯಾನದ ಮಾಲ ಇದೇ ಆಭರಣ ಭೀಮಸೇನನಿಗೆ ಲೋಕದೃಷ್ಟಿಯಿಂದ ಅರ್ಥಕಾಮದಿಂದ ಕೂಡಿದ್ದಾನೆ ಅಂತ ಇಟ್ಕೊಳ್ಳೋಣ ಒಳಗಿನ ಅರ್ಥ ಹೀಗೆ ಹಾಗಾಗಿ ಇಂಥ ಭೀಮಸೇನೇ ಏನಾಗಿಬಿಟ್ಟಿದ್ದಾನೆ ಕೇಳಿ ಕಾಮನಾಗಿದ್ದಾನೆ ನಮ್ಮಿಂದ ನಾವು ಭೀಮಸೇನ ಕಾಮಿಸಬೇಕು ಬಯಸಬೇಕು ಇನ್ನು ಪರಮಾತ್ಮ ಪರವಾಗಿಯೂ ಅರ್ಥ ಮಾಡ್ಬೋದು ಅದಕ್ಕೆ ಪರಮಾತ್ಮ ಪ್ರಾಜ್ಞ ಅಂದರೆ ಗೊತ್ತುಂಟಲ್ಲ ಪರಮಾತ್ಮ ಪ್ರಾಜ್ಞ ಅಂದರೆ ಏನು ಪ್ರಕರ್ಷೇಣ ಸಮ್ಯಕ್ ಜ್ಞಾನಾತಿ ಎಲ್ಲವುದನ್ನು ಚೆನ್ನಾಗಿ ತಿಳಿತಾನೆ ನಿರವಧಿಕ ಸರ್ವಜ್ಞ ಅಂತ ಅರ್ಥ ಮತ್ತು ಸುಹಚ್ಚಂದನ ಸಾರಲಿಪ್ತ ಕೆಲವರಿಗೆ ಆ ಸಮ್ಯಕ್ ಜ್ಞಾನ ಜ್ಞಾಪಯತೆ ಪ್ರಕರ್ಷೇಣ ಆ ಸಮ್ಯಕ್ ಆ ಸಮಂತಾದ ಜ್ಞಾಪಯತಿ ಇತಿ ಪ್ರಾಜ್ಞ ಪ್ರಕರ್ಷೇಣ ನ ಜ್ಞಾಪಯತಿ ಕೆಲವರಿಗೆ ತಿಳಿಸ್ತಾರೆ ಕೆಲವರಿಗೆ ತಿಳಿಸುವುದಿಲ್ಲ ಪ್ರಾಜ್ಞ ಅಂದರೆ ಪ್ರಕರ್ಷೇಣ ಆ ಸಮಂತಾತ್ ಜ್ಞಾಪಯತಿ ಚೆನ್ನಾಗಿ ಎಲ್ಲವುದನ್ನು ತಿಳಿಸ್ತಾನೆ ಪ್ರಕರ್ಷೇಣ ನ ಜ್ಞಾಪಯತಿ ಕೆಲವರಿಗೆ ಅಜ್ಞಾನ ಕೊಡ್ತಾನೆ ತಿಳಿಸುವುದಿಲ್ಲ ಅಜ್ಞಾನ ಕೊಡ್ತಾನೆ ಕೆಲವರಿಗೆ ಜ್ಞಾನ ಕೊಡ್ತಾನೆ ಅಂತ ಅರ್ಥ ಆಗತ್ತೆ ಯಾಕೆಂದರೆ ಮತ್ತೆ ಅವಿಜ್ಞಾತ ಸಖ ಅವನು ಇಷ್ಟ ಆಗಿದ್ದಾನೆ ಸುಹೃತ್ ನಮಗೆ ಗೆಳೆಯ ಅಲ್ವಾ ನಮ್ಮ ಜೊತೆಗೆ ಇರ್ತಾನಲ್ಲ ಪರಮಾತ್ಮ ಅನಿಮಿತ್ತ ಬಂದು ಹೌದು ಗೆಳೆಯ ಚಂದನ ಸಾರಲಿಪ್ತ ಅಂದರೆ ಚಂದನ ಸಾರಲಿಪ್ತ ಅಸ್ಮಾಭಿ ಸಹ ಸ್ಥಿತ ಕೃಷ್ಣ ಏವ ಏ ಅವನು ಚಂದನ ಸಾರಲಿಪ್ತನಲ್ವಾ ನಮ್ಮ ಕೃಷ್ಣ ಹರಿಚಂದನವನ್ನು ಹಾಕ್ಕೊಳ್ಳೋದಿಲ್ವಾ ಹಚ್ಕೊಳ್ಳೋದಿಲ್ವಾ ಅವಳು ಕೊಟ್ಟನಲ್ಲ ಚಂದನ ಸಾರವನ್ನು ಗಂಧವನ್ನು ಕೊಟ್ಟದ್ದು ಹಚ್ಕೊಂಡಿದ್ದಾನೆ ಇಲ್ಲೋ ಹಾಗಾಗಿ ಚಂದನ ಶ್ರೇಷ್ಠವಾದ ಚಂದನ ಸಾರಲಿಪ್ತ ಅಥವಾ ಚಂದನ ಸಾರ ಅಂದರೆ ಸ್ವರೂಪಾನಂದ ಅದರಿಂದ ಪರಮಾತ್ಮ ಕೂಡಿದ್ದಾನೆ ನಮ್ಮ ಕೃಷ್ಣ ಅಂತ ಹೇಳ್ತಾರೆ ಹಾಗಾಗಿ ಅವನೇ ಇಲ್ಲಿ ಎದುರುಗಡೆ ನಿಂತಿದ್ದಾನಲ್ಲ ವಿಚಿತ್ರ ಮಾಲ್ಯಾಭರಣೈಲುಪೇತ ವಿಶಿಷ್ಟವಾಗಿರ್ತಕ್ಕಂಥ ಯಾಕಂದರೆ ಅಪ್ರಾಕೃತವಾದ ಚಿನ್ಮಯವಾದ ಆಭರಣಗಳಿಂದೆಲ್ಲ ಕೂಡಿದ್ದಾನೆ ಅಂತ ಈ ಕೃಷ್ಣ ನಮ್ಗೆ ಎದುರೇ ಇದ್ದಾನೆ ಅವನೇ ನಮ್ಮ ಪಾಲಿಗೆ ದೊಡ್ಡ ಕಾಮ ಇದಂ ವಚೋ ವ್ಯಾಸ ಸಮಾಸ ಯುಕ್ತಂ ಪ್ರಂಪ್ರೋಜ್ಯ ಭೀಮೋ ವಿರಾಮ ವೀರ ಈ ರೀತಿಯಾಗಿ ಭೀಮಸೇನ ಏನು ಮಾಡಿದೆ ಅಂತ ಹೇಳಿಬಿಟ್ರೆ ಒಳ್ಳೆ ವಿಶಿಷ್ಟವಾದ ರೀತಿಯಲ್ಲಿ ಏನು ಮಾಡಿದ ವ್ಯಾಸ ಸಮಾಸಯುಕ್ತ ಸಮಾಸ ವ್ಯಾಸ ಅಂದರೆ ವಿಸ್ತಾರವಾಗಿ ಕಾಮದ ಶ್ರೇಷ್ಠ ಎಂದು ಹೇಳಿದ ಸಂಕ್ಷಿಪ್ತವಾಗಿಯೂ ಹೇಳಿದ ನಕಾಮಾದ ಅತಿರಿಕ್ತಮಸ್ತಿ ಅನುರೂಪ ಕಾಮ ಅಂತ ವಿಸ್ತಾರದಿಂದ ಹೇಳಿದ್ದು ರಾಜನ್ನ ಕಾಮಂ ಅಪರಂ ಶುಭಂ ಹಿ ಎಂಬುದಾಗಿ ಸಂಕ್ಷಿಪ್ತವಾಗಿ ಅದನ್ನು ಮತ್ತೆ ಹೇಳ್ತಾ ಇದ್ದಾರೆ ವಿಸ್ತಾರ ಸಂಕ್ಷಿಪ್ತ ರೂಪದಲ್ಲಿ ಕಾಮಕ್ಕೆ ಶ್ರೇಷ್ಠತವನ್ನು ಹೇಳಿದ ಹೇಳಿ ಸಮ್ಯಕ್ ಪ್ರೋಚ್ಚ ಶಾಸ್ತ್ರಕ್ಕೆ ಅನುಗುಣವಾಗಿ ಪ್ರಕೃಷ್ಟವಾದದ್ದನ್ನೇ ಹೇಳಿದ್ದಾರೆ ಸಂಪ್ರೋಚ್ಚ ಅಂದರೆ ಶಾಸ್ತ್ರಕ್ಕೆ ಸಮ್ಮತವಾದದ್ದನ್ನು ಪ್ರಕೃಷ್ಟವಾಗಿಯೇ ಹೇಳಿದ ಹೇಳಿಬಿಟ್ಟು ವಿರಾಮ ವೀರ ಭೀಮಸೇನ ದೇವರು ಸುಮ್ಮನೆ ಕೂತ್ಕೊಂಡ್ರಂತೆ ಪ್ರಶಸ್ಯ ಭೀಮಾಂ ಅನ್ಯಾಂಶ ರಾಜ ಎಲ್ಲರೂ ಈ ರೀತಿಯಾಗಿ ಒಂದೊಂದು ದೃಷ್ಟಿಯಿಂದ ಒಬ್ಬೊಬ್ಬರು ಒಂದು ಇಲ್ಲಿ ಯಾವ ವಿರೋಧವೂ ಇಲ್ಲ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯನ್ನು ಮುಖವನ್ನು ಕಂಡುಕೊಂಡಿದ್ದಾರೆ ಅದು ಯಾವುದು ಅವಾಸ್ತವಲ್ಲ ಹಾಗಾಗಿ ಭೀಮನನ್ನು ಕಾಮಶ್ರೇಷ್ಠ ಅಂತ ಹೇಳಿದ ಭೀಮನನ್ನು ಧರ್ಮಾರ್ಥಗಳು ಶ್ರೇಷ್ಠ ಅಂತ ಹೇಳಿರ್ತಕ್ಕಂತಹ ಯಾವುದು ಅರ್ಜುನ ನಕುಲಾದಿಗಳನ್ನು ಅಭಿನಂದನೆ ಮಾಡಿ ರಾಜ ಮಾತ್ರ ಮೋಕ್ಷ ಅತಸ್ತುವತ್ ಮೋಕ್ಷವೇ ಶ್ರೇಷ್ಠ ಅಂತ ಹೇಳಿದ ಮೋಕ್ಷವೇ ಶ್ರೇಷ್ಠ ಅಂತ ಹೇಳಿದಾಗ ನಿಜವಾಗಿ ಏನಾಯ್ತು ಇವಾಗ ಸಯುಕ್ತೇ ಅಪ್ರತೀಪತ್ವಾತ್ ನ ನಿರಾಚಕ್ರೇ ಏ ಮೋಕ್ಷವೇ ಶ್ರೇಷ್ಠ ಅಂತ ಹೇಳ್ತೀಯ ಇವನೇ ಹೇಳಿದ್ದೇವರು ಕಾಮವೇ ಶ್ರೇಷ್ಠ ಅಂತ ಹೇಳಿದ್ದಾನೆ ಇವರು ಮೋಕ್ಷ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ವಿರುದ್ಧವಾಗಿ ಹೇಳ್ತಾನೆ ಅಂತ ಖಂಡನೆ ಮಾಡಿಲ್ಲ ಯಾಕೆ ಮೋಕ್ಷವೂ ಕೂಡ ಕಾಮನೇ ಕಾಮ ಅಂತ ಇವನು ಹೇಳಿಬಿಟ್ಟಿದ್ದಾನೆ ನನಗೇನು ವಿರೋಧ ಮಾಡಿಲ್ಲ ಮೋಕ್ಷವೂ ಕೂಡ ಏನಂತ ಹೇಳಿದ್ದಾನೆ ಕಾಮನಾ ವಿಷಯ ಆಗಿದೆ ಕಾಮನಾ ವಿಷಯ ಆಗಿಲ್ಲ ಅಂದರೆ ಅದನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಅದು ನಮ್ಮಿಂದ ಸಂಪಾದನೆ ಮಾಡಲಿಕ್ಕೆ ಆಗಲಿ ಸಾಧ್ಯತಾ ನಾಸ್ತಿ ಅಂತ ಹೇಳಿಬಿಟ್ಟು ಮೋಕ್ಷವೂ ಕಾಮನ ಅಂತ ಹೇಳಿಬಿಟ್ಟಿದ್ದಾರೆ ಹಾಗೆ ಕಾಮ ಶ್ರೇಷ್ಠ ಅಂತ ಹೇಳುವಾಗ ಮೋಕ್ಷವನ್ನು ಕಾಮನ ಅಂತ ಇಟ್ಕೊಂಡು ಶ್ರೇಷ್ಠ ಅಂತ ಹೇಳಿದ್ದಾರೆ
ಹಾಗೆ ಇವರು ಹೇಳಿದಾಗ ಕಾಮಸೆಟ್ ಅಂತ ಹೇಳಿದಾಗ ಏನಾಗಿಲ್ಲ, ವಿರೋಧ ಬರಲಿಲ್ಲ. ಮೋಕ್ಷ ಸೆಟ್ ಅಂತ ಹೇಳಿದ್ರೆ ವಿರೋಧ ಬರಲಿಲ್ಲ, ಯಾಕೆ ಮೋಕ್ಷವು ಏನಾಗಿದೆ. ಹಾಗೆ ತನ್ನ ಯುಕ್ತಿಗೇನು ವಿರೋಧ ಮಾಡಿಲ್ಲ ಇವರು, ಯಾಕೆಂದರೆ ಕಾಮ್ಯ ಪದಾರ್ಥದಲ್ಲಿ ಮೋಕ್ಷ ಸೆಟ್ ಅಂತ ಇವರು ಹೇಳಿದ್ದಾರೆ. ಯಾರು? ಭೀಮಸೇನ ಅಭಿಪ್ರಾಯ ಇದೆ. ಹಾಗೆ ಮೋಕ್ಷ ಸೆಟ್ ಅಂತ ಹೇಳಿದಾಗ ಕಾಮಶ್ರೇಷ್ಠ, ಅದರಲ್ಲಿ ಸರ್ವಶ್ರೇಷ್ಠವಾದದ್ದು ಮೋಕ್ಷ ಅಂತ ಹೇಳ್ತಕ್ಕಂಥ ಭೀಮಸೇನನ ಒಂದು ಪಕ್ಷಕ್ಕೆ ವಿರುದ್ಧವಾಗಿ ಅವನು ಹೇಳಿಲ್ಲ, ಸುಮ್ಮನೆ ಆದವನು. ಇನ್ನು ಮುಂದೆ ಈಗ 29 ಅಧ್ಯಾಯ ಇದೆ, ಈ ಧರ್ಮದ ಸಾರ ಸರ್ವಸ್ವವನ್ನು ಇಲ್ಲಿ ಹೇಳಿ ಆಯಿತು. ಇನ್ನು ಮುಂದೆ ಇದು ಇಲ್ಲಿ ಏನು ಹೇಳ್ತಾರಂದರೆ ಆಶ್ವಮೇಧಿಕ ಪರ್ವ ಸಂಗ್ರಹ ಧರ್ಮ ಸರ್ವಸ್ವ ಕಥನ ಆದ ನಂತರ ಇಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿಬಿಟ್ರೆ, ಇಲ್ಲಿ ಅಶ್ವಮೇಧ ಯಾಗ ಅನ್ನು ಹೇಳ್ತಕ್ಕಂಥ ಆಶ್ವಮೇಧಿಕ ಪರ್ವದ ಕಥೆಯನ್ನು ನಿರ್ಣಯಾತ್ಮಕವಾಗಿ ಸಂಗ್ರಹಾತ್ಮಕವಾಗಿ ಈ 30 ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಆತ ಕೃಷ್ಣಂ ಅನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಂ ಆಶ್ವಸ್ಯ ದುಃಖಿತಾಂ ಆಶ್ವಾಸಿತಶ್ಚ ಕೃಷ್ಣಾಭ್ಯಾಂ ಧರ್ಮಜೋ ದುಃಖಿತ ಪುನಃ ಪರಾಶರ ಸುತೇನೋಕ್ತ ಕೃಷ್ಣೇನ ಅನಂತರಾಧಸ ಅಪಾಪೇ ಪಾಪ ಶಂಕಿತ್ವಾ ಅಶ್ವಮೇಧೈರ್ಯಜಾಚ್ಯುತಂ ಕುರು ರಾಜ್ಯಂಚ ಧರ್ಮೇಣ ಪಾಲಯ ಪಾಲಕ ಪ್ರಜಾ ಇತ್ಯುಕ್ತ ಸತತ ಚಕ್ರೆ ತ್ಯಕ್ತ್ವಾ ಭೋಗಾಂಚ ಕೃಷ್ಣಚಃ ಗೋವ್ರತಾದಿವ್ರತೈರ್ಯುಕ್ತ ಪಾಲಯಾಮಾಸ ಮೇಧಿನೀಂ. ಏನಾಯ್ತಂದರೆ ಅಲ್ಲಿ ಭೀಷ್ಮಾಚಾರ್ಯರು ಉತ್ತರಾಯಣ ಶರತರ್ಪಣ ಮಲ್ಕೊಂಡ್ಬಿಟ್ಟಿದ್ದಾರೆ, ಉತ್ತರಾಯಣ ಕಾಲ ಆರಂಭವಾಗಿದೆ. ಆ ಹಂತದಲ್ಲಿ ಅವರು ಎಷ್ಟು ಭೀಷ್ಮಾಚಾರ್ಯರು ಸ್ವರ್ಗಾರೋಹಣ ಆಗುವಾಗ ಇದು ಕಾಲ ಎಲ್ಲಿವರೆಗೆ ಅವರು ಶರತಲ್ಪದಲ್ಲಿ ಮಲ್ಕೊಂಡ್ಬಿಟ್ಟಿದ್ರು, ಅವರು ಒಟ್ಟು ಕಾಲ ಎಷ್ಟು, ಯುದ್ಧದಿಂದ ಅವರು 10 ದಿನದವರೆಗೆ ಯುದ್ಧ ಮಾಡಿ ಮತ್ತೆ ನಿವೃತ್ತರಾಗ್ತಾರೆ, ಅಲ್ಲಿಂದ ಇಟ್ಕೊಂಡ್ಬಿಟ್ಟು ಧರ್ಮರಾಜಾದಿಗಳಿಗೆ ಧರ್ಮೋಪದೇಶ ಮಾಡಿ ಉತ್ತರಾಯಣ ಕಾಲ ಬಂದು ದೇಹ ತ್ಯಾಗ ಮಾಡುವಾಗ ಅವರು ಒಟ್ಟಿಗೆ 8 ವರ್ಷದಲ್ಲಿದ್ದರು ಶರತಲ್ಪದಲ್ಲಿ ಮಲ್ಕೊಂಡಿದ್ರು. ಅವರೇ ಹೇಳ್ತಾರೆ, ಅಷ್ಟಪಂಚಾಶತಂ ಸ್ನಾತ್ರ್ಯ ಶಯಾನಸ್ಯ ಅದ್ಯಮೇ ಗತಾಹ ಅಂತ ಭೀಷ್ಮ ಸ್ವರ್ಗಾರೋಹಣ ಅದರಲ್ಲಿ ಹೇಳತಕ್ಕಂಥ ಮಾತು. ಸ್ವರ್ಗಾರೋಹಣ ಕಾಲದಲ್ಲಿ ನನಗೆ ಒಟ್ಟಿಗೆ 58 ಅಷ್ಟಪಂಚಾಶತಂ ರಾತ್ರಿಯ 58 ರಾತ್ರಿ ಕಳೆದಿದ್ದೆ. ಅಷ್ಟಪಂಚಾಶತ ಪಂಚಾಶತ ಅಂದರೆ ಎಷ್ಟು, ಪಂಚಾಶತ ಅಂದರೆ 8 ಮತ್ತು ಅಷ್ಟ ಸೇರಿಸಿರಿ, 2 ದಿನ ಕಳೆದಿದೆ. 58 ದಿನ ಶರತರ್ಪಣ ಮಾಡ್ಕೊಂಡಿದ್ದಾರೆ. ಅವರೇ ಹೇಳ್ತಾರೆ ನನಗೀಗ ಇಷ್ಟು ದಿನ ಕಳೆದು ಹೋಯಿತು ಅಂತ ಆ ಸ್ವರ್ಗಾರೋಹಣ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥ ಮಾತು. 58 ದಿನ ಕಾಲ ಕಳೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಇವನು 58 ದಿನ ಅಂತ ಅಲ್ಲಿ ಅವರೇ ಹೇಳ್ತಾರೆ ಸ್ವರ್ಗಾರೋಹಣ ಪೂರ್ವದಲ್ಲಿ. ಆದರೆ ಅವನು ಧರ್ಮೋಪದೇಶ ಮಾಡೋಕ್ಕಿಂತ ಮೊದಲು ಕೃಷ್ಣ ಹೇಳ್ತಕ್ಕಂಥ ಮಾತು ಏನಂದರೆ, ಪಂಚಾಶತಂ ಷಡ್ಚ ಕುರು ಪ್ರವೀರ ಶೇಷಂ ದಿನಾನಾಂತವ ಜೀವಿತಸ್ಯ. ಎಷ್ಟು ಹೇಳ್ತಾರೆ, ಪಂಚಾಶತಂ ಷಟ್ಚ ಕುರು ಪ್ರವೀರ ಶೇಷಂ ದಿನಾನ ತವ ಜೀವಿತಸ್ಯ ಅಂತ. ಇನ್ನೂ ಅವರು ಉಪದೇಶಕ್ಕಿಂತ ಮೊದಲು ಹೇಳಿದ ಮಾತು ಕೃಷ್ಣ ಪರಮಾತ್ಮ. ಏನು ಹೇಳ್ತಾನೆ ಗೊತ್ತುಂಟ, ಪಂಚಾಶತಂ ಷಟ್ಚ ಅಂದರೆ ಅರ್ಥ ಏನು ರಾಯರೆ, 58 ದಿನ ಏನಾಗಿದೆ ಇನ್ನೂ ಉಳಿದಿದೆ ಅಂತ ಹೇಳ್ತಾರೆ. ಒಟ್ಟಿಗೆ 10 ಇದ್ದು ನಿವೃತ್ತ ಆದ ನಂತರ ಸ್ವರ್ಗಾನೋ ಕಾಲ ಎಷ್ಟಂತ ಹೇಳ್ತಾರೆ ಭೀಷ್ಮಾಚಾರ್ಯರು, 58. ಇವನು ಹೇಳಿದೇನು, ಇನ್ನು ಉಪದೇಶಕ್ಕಿಂತ ಮೊದಲು ಹೇಳೋದೇನು, ಇನ್ನು 56 ದಿನ ಇದೆ ಅಂತ ಹೇಳ್ತಾನೆ. ವಿರುದ್ಧ ಅಂತ ಇಲ್ಲ, ಅವರು ಸ್ವರ್ಗಾರೋಹಣ ಕಾಲದಲ್ಲಿ ಹೇಳ್ತಕ್ಕಂಥ ಮಾತು, ಕೊನೆಗೆ ಉಪದೇಶ ಆದ ನಂತರ ನಾನು ಇಷ್ಟು ದಿನ ಕಳೆದೆ ಒಟ್ಟಿಗೆ 58 ದಿನ ಕಳೆದೆ ಅಂತ. ಕೃಷ್ಣ ಹೇಳಿದ ಉಪದೇಶಕ್ಕಿಂತ ಮೊದಲೇನೆ ಕೃಷ್ಣ ಹೇಳಿದೇನು, ಉತ್ತರಾಯಣ ಕಾಲ ತನಕ ಅವರು ನಿರೀಕ್ಷೆ ಮಾಡ್ತಾಯಿದ್ರು, ಉಪದೇಶಕ್ಕಿಂತ ಮೊದಲೇ ಬಂದಿದ್ದಾನೆ ಅವನು. ಉಪದೇಶಕ್ಕಿಂತ ಮೊದಲೇ ಹೇಳಿದಂತ ಕೃಷ್ಣದೇವರು ಹೇಳಿದ ಮಾತೇನು ಅಂದರೆ, ಇನ್ನು ಉಪದೇಶ ಮಾಡಿಲ್ಲ, ಉಪದೇಶ ಮಾಡಿ ಉತ್ತರಾಯಣ ಕಾಲ ನಿರೀಕ್ಷೆ ಮಾಡಿ ದೇಹ ತ್ಯಾಗ ಮಾಡಿಲ್ಲ, ಅದಕ್ಕಿಂತ ಮೊದಲು 56 ದಿನ ಕಳೀತು ಅಂತ ಹೇಳ್ತಾರೆ. 56 ದಿನ ಕಳೆದು ಎಂದು ಉಪದೇಶಕ್ಕೆ ಕರ್ಕೊಂಡು ಬರುವಾಗ ನಿಮಗಿನ್ನೂ ಉಳಿದಿದೆ 56 ದಿನ ಅಂತ ಹೇಳಿದ್ರೆ ಸಾಧ್ಯ ಉಂಟ? 10 ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಎಷ್ಟೋ ದಿವಸ ಆಯಿತು, ಮತ್ತೆ ಅದನ್ನು ಯುದ್ಧ ಗಿದ್ದಲ್ಲ ಆಗಿ ಮತ್ತೆ ಬಂದದ್ದು ಭಟ್ಟಾಭಿಷೇಕ ಎಲ್ಲ ಆದ ನಂತರ ಅವನು ಬಂದದ್ದು ಧರ್ಮದ ಬಗ್ಗೆ ಕೇಳಲಿಕ್ಕೆ. ಅದು ಸಾಧ್ಯ ಉಂಟ? ಉಪದೇಶ ಬರೋದಕ್ಕಿಂತ ಮೊದಲು ಇನ್ನು ನಿಮಗೆ ಎಷ್ಟು ದಿನ ಉಳಿದಿದೆ ಅಂದರೆ 56 ದಿನ ಉಳಿದಿದೆ ಅಂತ ಹೇಳ್ತಾರೆ ಉಪದೇಶಕ್ಕಿಂತ ಮೊದಲು. ಸಾಧ್ಯನಾ 56 ದಿನ ಒಟ್ಟಿಗೆ ಇರುವುದೇ ಅವರು ಕಳೆದ ಎಷ್ಟು ದಿವಸ?
ಎಂಟು ದಿನ ಕಳೆದಿರುವಾಗ ಇನ್ನು 56 ದಿನ ಅಂತ ಹೇಳಿದಾಗೆ ಅದಕ್ಕೆ ಎಷ್ಟು ದಿವಸ 8 ದಿವಸ ಯುದ್ಧ ನಡೆದಿದೆ ಮತ್ತೆ ಪಟ್ಟಾಭಿಷೇಕ ಆಗಿದೆ ಎಲ್ಲ ಆಗಿದೆ ಮತ್ತೆ ಅವನಿಗೆ ಗೊಂದಲ ಬಂದಿದೆ ಅದ ನಂತರ ಅವನು ಬರ್ದದು ಮತ್ತೆ 56 ದಿನ ಇರಲಿಕ್ಕೆ ಸಾಧ್ಯ ರೀ 56 ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗಾರೋಹಣ ಕಾಲದ ಒಟ್ಟಿಗೆ ಅವರ ಸಮಯವೇ ಅವರು ಹೇಳಿದ್ದು 58 ದಿನ ಉಪದೇಶಕ್ಕಿಂತ ಮೊದಲು 56 ದಿನ ಇದೆ ಉಳಿದಿದೆ ಅಂತ ಭೀಮಸೇನ ಇಲ್ಲ ಕೃಷ್ಣ ಪರಮಾತ್ಮ ಹೇಳಿದ್ರೆ ಅದು ವಿರುದ್ಧ ಆಗುತ್ತೋ ಇಲ್ಲೋ ಉಪದೇಶ ಬರುವಾಗಲೇ 56 ದಿನ ಅಂದರೆ ಉಪದೇಶ ಬರೋಕ್ಕಿಂತ ಮೊದಲು ಎಷ್ಟು ದಿವಸ ಇದ್ರು ಅವರು 10 ದಿನ 8 ದಿನ ಯುದ್ಧವೇ ಆಗಿದೆ ಅದರ ನಂತರ ಇವನಿಗೆ ಪಟ್ಟಾಭಿಷೇಕ ಆಗಿದೆ ಎಷ್ಟು ಆಗುತ್ತೆ ಅವಾಗ 58 ದಿನಕ್ಕಿಂತ ಜಾಸ್ತಿ ಆಗುತ್ತಲ್ರಿ ಇನ್ನು 56 ದಿನ ಇದೆ ಅಂತ ಹೇಳ್ತಾರೆ ಉಪದೇಶ ಕೊಡೋಕ್ಕಿಂತ ಮೊದಲು ಕೃಷ್ಣ ಅವರು ಒಟ್ಟು ಕಾಲ ಹೇಳಿದ್ರೆ ನಾನು 58 ದಿನ ಕಳೆದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾನೆ ಉಪದೇಶಕ್ಕೆ ಬಂದು ಇನ್ನು ನಿಮಗೆ ಉಳಿದಿದೆ 56 ದಿನ ಅಂತ ಹೇಳ್ತಾನೆ 56 ದಿನ ಉಳಿದಿದ್ರೆ ಅದಕ್ಕಿಂತ ಮೊದಲು ಎಷ್ಟು ದಿನ ಲೆಕ್ಕ ಹಾಕಿ 8 ದಿನ ಯುದ್ಧದಲ್ಲೇ ಕಳೆದು ಹೋಗಿದೆ 8 ದಿನ ಅವರು 10 ದಿನ ಮಾತ್ರ ಯುದ್ಧ ಮಾಡಿದ್ದು ಮತ್ತೆ 8 ದಿನ ಯುದ್ಧ 8 ದಿನ ಆಗಿದೆ 56 ದಿನ ಉಪದೇಶಕ್ಕಿಂತ ಮೊದಲು ಇನ್ನು 56 ದಿನ ಉಳಿದಿದೆ ಅಂದರೆ ಮತ್ತೆಲ್ಲ ಸೇರಿಸ್ಕೊಳ್ಳಿ ನೀವು 8 ದಿನ ಯುದ್ಧದ ಸೇರಿಸ್ಕೊಳ್ಬೇಕು ಅದಾದ್ರಿಂದ ಮತ್ತೆ ಎಷ್ಟೋ ದಿವ ಯಾಕಂದರೆ ಶವ ಸಂಸ್ಕಾರ ಆಗಿ ಪಟ್ಟಾಭಿಷೇಕ ಆಗಿ ಇನ್ನೆಷ್ಟೋ ದಿವಸ ರಾಜ್ಯಭಾರ ಮಾಡಿದ್ದಾರೆ ಎಷ್ಟೋ ದಿನ ಕಳೆದು ಹೋಗಿರುತ್ತೆ 8 ಅಲ್ಲ 8 10 ಒಂದು 15 ದಿವಸ ಆದರೂ ಕಳೆದು ಹೋಗಿರುತ್ತೆ ಖಂಡಿತವಾಗಿ 8 ದಿನ ಯುದ್ಧದಲ್ಲಿ ಹೋಗಿದ್ದಲ್ರಿ ಮತ್ತೆ ಅಲ್ಲಿ ಶವ ಸಂಸ್ಕಾರ ಆಗಿ ಪಟ್ಟಾಭಿಷೇಕ ಆಗಿ ಮತ್ತೇನು ಅವನಿಗೆ ಎಲ್ಲ ಅವರು ಹೇಳಿದ ನಂತರ ಅವನು ಬಂದದ್ದು ಅದು ಎಷ್ಟೋ ದಿವಸ ಒಂದು ಕಳೆದಿರುತ್ತೆ ಮಧ್ಯದಲ್ಲಿ ಅರ್ಥ ಆಯ್ತಾ ಅದನ್ನೆಲ್ಲ ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೆ 56 8 ಮತ್ತೊಂದು ಒಂದು 3-4 ದಿವಸ ಆದರೂ ಕಳೆದಿರುತ್ತೆ 56 12 ಎಷ್ಟಾಗತ್ತೆ ಎಷ್ಟು ದಿವಸ ಆಗುತ್ತೆ ಹಾಂ ಮತ್ತೆ ಜಾಸ್ತಿ ಆಗುತ್ತೆ ಕೃಷ್ಣ ಉಪದೇಶಕ್ಕಿಂತ ಮೊದಲು ಹೇಳಿದ್ದೇನು ಇನ್ನೂ ನಿಮಗೆ 56 ದಿನ ಉಳಿದಿದೆ ಅಂದರೆ ಒಟ್ಟಿಗೆ 58 ದಿನ ಆಗೋದು ಹೇಗೆ ಶರತಪ್ಪನ ಮಲ್ಕೋದ್ರದ್ದು ಅವ್ರು ಹೇಳಿದ್ರಿ ಕೃಷ್ಣ ಯಾರು ವಿಷ್ಣಾಚಾರ್ಯ ಹೇಳಿದ್ರಿ ಆಗೋದಿಲ್ಲ ಜಾಸ್ತಿ ಆಗುತ್ತೆ 56 ದಿನ ಕೃಷ್ಣ ಉಪದೇಶಕ್ಕಿಂತ ಮೊದಲಿದೆ ಮೊದಲೇ 56 ದಿನ ಇದೆ ಮತ್ತೆ ಮುಂದೆ ಹಿಂದಿನದ ಲೆಕ್ಕ ತಗೊಳ್ಳಿ ಯುದ್ಧ ಆದದ್ದು 8 ದಿನ ಶರತಲ್ಪನೆ ಮಲ್ಕೊಂಡ್ಬಿಟ್ಟಿದ್ದಾರೆ 10 ದಿನ ನಿವೃತ್ತರನ್ನೇ ಮತ್ತೆ 8 ದಿನ ಅವರು ಶರತಲ್ಪನೆ ಮಗ ಅದನ್ನು 8 ಸೇರಿಸ್ಕೊಳ್ಳಿ ಮತ್ತು ಉಳಿದದ್ದೆಲ್ಲ ಯುದ್ಧ ಆದ ನಂತರ ಪಕ್ಕ ಆಗತ್ತೆ ಪಟ್ಟಾಭಿಷೇಕ ಎಲ್ಲ ಆಗಿದೆ ಎಲ್ಲ ಆಗಿದೆ ಅದಕ್ಕೊಂದು ಎಷ್ಟೋ ದಿವಸ ಹೋಯಿತು ಕನಿಷ್ಠ ಪಕ್ಷ ಒಂದು 4 ದಿವಸ ಆದರೂ ಖಂಡಿತ ಹೋಗಿರುತ್ತೆ ಅಂತ ಸುಮ್ಮನೆ ನಾನು ಹೇಳಿದ್ದು 8 4 12 56 12 ಹಾಂ ಮತ್ತೆ ಜಾಸ್ತಿ ಆಗುತ್ತಲ್ರಿ ಹಾಗೆ ಕೃಷ್ಣನ ಲೆಕ್ಕಾಚಾರ ಇವರು ವಿರೋಧ ಬಂತಿವಾಗ ಅದಕ್ಕೆ ಹೇಗೆ ಅಂದರೆ ಅದರ ಅಭಿಪ್ರಾಯ ಹಾಗೆ ಒಟ್ಟು ಅವರು ಹೇಳಿದ ರೀತಿಯಲ್ಲಿ 58 ದಿನವೇ ಅವರು ಸಲತರ್ಪಣೆ ಮಾಡ್ಕೊಂಡದ್ದು ಅರ್ಥ ಆಯ್ತಾ ಅದರಲ್ಲಿ ಕೇಳಿ ಶರತಲ್ಪದ ಮಲ್ಕೊಂಡಷ್ಟಾದರೂ ಕೂಡ ಪಂಚಾಶತಂ ಷಡ್ಚ ಕುರುಪ್ರವೀರ ಶೇಷಂ ದಿನಾನ ಎಂಬುದಕ್ಕೆ ಅರ್ಥ ಬೇರೆ ಮಾಡಬೇಕು ಪಂಚಾಶತಂ ಷಡ್ಚ ಅಂದರೆ 56 ದಿನ ಅಂತ ಅರ್ಥ ಮಾಡಬಾರ್ದು ಅರ್ಥ ಆಯ್ತಾ ಅದಕ್ಕೆ ಅರ್ಥ ಮಾಡಲಿಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಪಂಚಾಶತಂ ಷಡ್ಚ ಅಂದರೆ ಇನ್ನು ಉಳಿದಿದೆ ಅಂದರೆ ಉಪದೇಶಕ್ಕಿಂತ ಮೊದಲು ಅವನು ಬಂದು ಹೇಳಿದ್ದು ಕೃಷ್ಣ ಪರಮಾತ್ಮ ಅದಕ್ಕೆ ಅರ್ಥ ಆಗಲ್ಲ 56 ದಿನ ಅಂತ ಅರ್ಥ ಅಲ್ಲ 56 ದಿನ ಇರಲಿ ಅಲ್ಲಿಗೆ ಸಾಧ್ಯ ಒಟ್ಟಿಗಿದ್ದದೆ ಅವರು 58 ದಿನ ಮತ್ತು ಕೃಷ್ಣ ಉಪದೇಶಕ್ಕಿಂತ ಮೊದಲು 56 ದಿನ ಆಗೋದು ಹೇಗೆ ಅಲ್ವಾ ಅದಕ್ಕೆ ಅರ್ಥ ಏನು ಮಾಡಬೇಕು ಪಂಚಾಶತಂ ಅಂದರೆ ಪಂಚ ಶತಂ ಪರ್ಯಂತಂ ಪಂಚ ಆವೃತ್ತಿ ಮಾಡಿ ಶತವನ್ನು ಪಂಚ ಆವೃತ್ತಿ 8 ಸತಿ ಆವೃತ್ತಿ ಮಾಡಬೇಕು ಶತ 100 ಆಗಬೇಕಾದ್ರೆ 5 8 ಸತಿ ಆವೃತ್ತಿ ಮಾಡಬೇಕು ಪಂಚ ಶತಂ ಪಂಚ ಆವೃತ್ತಿ ಮಾಡಬೇಕು 8 ಸತಿ 20 ಸತಿ ಆವೃತ್ತಿ ಮಾಡಬೇಕು ಆಶತಂ ಆವೃತ್ತಾನೇ ಪಂಚ 100 ತನಕ ಪಂಚ ಆವೃತ್ತಿ ಮಾಡಬೇಕು 8 ಸತಿ ಆವೃತ್ತಿ ಮಾಡಬೇಕು 100 ತನಕ 100 ಆಗಬೇಕಾದ್ರೆ 8 ತನಕ ಪಂಚ ಸಂಖ್ಯೆಯನ್ನು ಆವೃತ್ತಿ ಮಾಡಬೇಕಾಗತ್ತೆ ಹಾಂ ಆಶತಂ ಆವೃತ್ತಾನಿ ಪಂಚ ಎಷ್ಟದು 100 ತನಕ ಲೆಕ್ಕ ಸಿಗಬೇಕಾದ್ರೆ 8 ಸತಿ ಪಂಚ ಸಂಖ್ಯೆ ಪಂಚತ್ವ ಸಂಖ್ಯೆನ ಆವೃತ್ತಿ ಮಾಡಬೇಕು 5 20 100 ಹಾಗೆ ಎಷ್ಟಾಯ್ತೀಗ ಆಶತಂ ಅಲ್ಲಿ ಉಂಟಲ್ವ ಆಶ ಪಂಚಾಶತಂ ಅಂದರೆ ಆಶತಂ ಆವೃತ್ತಂ ಪಂಚ 100 ಸಂಖ್ಯೆ ತನಕ ಆವೃತ್ತವಾದ ಪಂಚ ಅಂದರೆ ಎಷ್ಟದು ಎಷ್ಟು 20 ಮತ್ತೆ ಷಡ್ಚ 26 ಅಂತ ಪಂಚಾಶತ ಅಂದರೆ ಏನರ್ಥ ಶತಂ ಪರ್ಯಂತಂ ಆಶತಂ ಆವೃತ್ತಾನಿ ಪಂಚ ಆವೃತ್ತ ಆವರ್ಸ ಆವೃತ್ತಿ ಮಾಡಿದ ಪಂಚ ಅದು ಎಷ್ಟಾಗತ್ತೆ 20 ಮತ್ತೆ 6 ಒಟ್ಟಿಗೆ 26 ದಿನ ಅಂತ ಅರ್ಥ ಪಂಚಮಿ ಆಹತಂ ಆ ವಾಶತಂ ಪಂಚಾಶತ ಅಂದರೆ
ಪಂಚಸಂಖ್ಯೆಯಿಂದ ಪಂಚಸಂಖ್ಯೆಯಿಂದ ಆಹತಂ ಶತಂ ಅದೆಷ್ಟಾಗತ್ತೆ? ಪಂಚಭಿ ಸಂಖ್ಯೈ ಆಹತಂ ಶತಂ, ಎರಡು ಸತಿ ಪಂಚಸಂಖ್ಯೆನ ಆವೃತ್ತಿ ಮಾಡಬೇಕು. ಆಶತಪರ್ಯಂತ ಆವೃತ್ತಂ ಪಂಚ, ಆವೃತ್ತವಾದ ಪಂಚ ಅಂದರೆ ಎಷ್ಟದು? ಎಷ್ಟು ಆವೃತ್ತವಾಗಿದೆ ಪಂಚ? ಇಪ್ಪತ್ತು, ಇಪ್ಪತ್ತು ಮತ್ತು ಆರು, ಇಪ್ಪತ್ತಾರು ದಿನ ಅಂದರೆ ಮೂವತ್ತೆರಡು ದಿನ ಕಳೆದು ಬಿಟ್ಟಿದೆ. ಒಟ್ಟಿಗೆ ಮೂವತ್ತೆರಡು ಇಪ್ಪತ್ತಾರು ಎಷ್ಟು? ಐವತ್ತೆಂಟು. ಮೂವತ್ತೆರಡು ದಿನ ಕಳೆದು ಬಿಟ್ಟಿದ್ದಾರೆ. ಶರತ್ಪದಲ್ಲಿ ಕೃಷ್ಣ ಉಪದೇಶಕ್ಕೆ ಅವನು ಕರ್ಕೊಂಡು ಬರುವಾಗ ಅವರು ಎರಡು ಶರತ್ಪದ ಎರಡು ದಿವಸ ಕಳೆದಿದ್ರು, ಮೂವತ್ತೆರಡು ದಿನ. ಹೇಗೆ ಗೊತ್ತುಂಟ ರಾಯರೇ? ಹತ್ತು ದಿನಗಳ ಕಾಲ ಇವರೇ ಯುದ್ಧ ಮಾಡಿದರು, ಮತ್ತೆ ಎಂಟು ದಿನ ನಡೆದಿದೆ. ಆ ಲೆಕ್ಕ ತಗೊಳ್ಳಿ, ಎಷ್ಟಾಯ್ತು ಅವರು? ಅಲ್ಲಲ್ಲ, ಎಂಟು ದಿನ. ಅರ್ಥ ಆಯ್ತಾ? ಎಂಟು ದಿನ ತಗೊಳ್ಳಿ, ಅದು ಎಂಟು ದಿನ ಆಯಿತಾ? ಮತ್ತೆ ಕೇಳಿ, ಯುದ್ಧದಲ್ಲಿ ಹೋಯ್ತಾ? ತತ ಚತುರ್ವಿಂಶತಿಯ ಮೃತಾನಾಂ ಸಂಸ್ಕಾರ, ಮತ್ತು ಇಪ್ಪತ್ನಾಲ್ಕು ದಿನದ ತನಕ ಇದೇ ಕಳೆದು ಹೋಗಿದ್ದಾರೆ. ಎಂಟು ದಿನ ಅಲ್ಲಿಗೆ ಕಳೆದು ಹೋಯ್ತು. ಎಲ್ಲಿ ಕಳೆದು ಹೋಯ್ತು? ಯುದ್ಧದಲ್ಲಿ. ಅಲ್ಲಿ ಯಾಕೆ ಹತ್ತು ದಿನ ತನಕ ಇವರು ಯುದ್ಧ ಮಾಡಿದ್ದು, ಮತ್ತೆ ಎಂಟು ದಿನ ನಡೆದಿದೆ. ಆಗ ಎಲ್ಲಿ ಮಲ್ಕೊಂಡಿದ್ದಾರೆ ಇವರು? ಹಾಂ, ಎಂಟು ದಿನ ಅದು ತಗೊಳ್ಳಿ, ಯುದ್ಧದ ಎಂಟು ದಿನ ತಗೊಳ್ಬೇಕು. ಎಂಟು ದಿನ ಮತ್ತು ಇಪ್ಪತ್ನಾಲ್ಕು ದಿನ ಅಂತ ಒಂದು ಲೆಕ್ಕಾಚಾರ ಮಾಡ್ತಾರೆ. ಮೃತರಿಗೆ ಸಂಸ್ಕಾರ ಮಾಡಿ, ಮತ್ತು ಪುರಪ್ರವೇಶ ಮಾಡಿ, ರಾಜ್ಯಾಭಿಷೇಕ ಆಗಿ, ಇವನಿಗೆಲ್ಲ ಗೊಂದಲ ಬಂದು, ಇದೆಲ್ಲ ಆಗಿ ಎರಡು ದಿವಸ ಆಯಿತು. ಇಪ್ಪತ್ನಾಲ್ಕು ದಿನ, ಇಪ್ಪತ್ನಾಲ್ಕು ಎಂಟು ಎಷ್ಟಾಯಿತು? ಮೂವತ್ತ ಎರಡು. ಮೂವತ್ತೆರಡು ದಿನ ಕಳೆದು ಹೋಗಿದೆ. ಇನ್ನು ಉಳಿದದ್ದು ಎಷ್ಟು ಆವಾಗ? ಇಪ್ಪತ್ತಾರು ದಿನ ಉಳಿದು. ಅದಕ್ಕೆ ಅವರೇ ಕೃಷ್ಣ ಹೇಳಿದ, ಈಗ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಪಂಚಾಶತಂ ಅಂದರೆ ಶತಪರ್ಯಂತಂ ಆವೃತ್ತಂ ಪಂಚ, ನೂರು ಸಂಖ್ಯೆ ತನಕ ಪಂಚವನ್ನು ಎರಡ್ಸತಿ ಆವೃತ್ತಿ ಮಾಡ್ತೀರ ಅಷ್ಟು ಸಂಖ್ಯೆ, ಅದೆಷ್ಟು? ಇಪ್ಪತ್ತು. ಗೊತ್ತು ಸರಿ ಹೋಯ್ತಾ? ಹೀಗೆ ಲೆಕ್ಕಾಚಾರ ಮಾಡಬೇಕಂತ ಒಂದು ಅಂತ ಅಂದ್ಯವೇ ಹೇಳಿದ್ದಾರೆ. ಅಥ ಕೃಷ್ಣಂ ಅವರೇನು ಮಾಡಿದರು? ಅದೇ ಅವರಿಗೆ ಐವತ್ತೆಂಟು ದಿನ ಕಾಲ ಕಳೆದಿದ್ದಾರೆ. ಕೊನೆಗೆ ಅವರು ಉತ್ತರಾಯಣ ಕಾಲ ಬಂದಿದೆ, ಎಲ್ಲ ಧರ್ಮದ ಮರ್ಮವನ್ನು ಹೇಳಿದಂತ ಮಾತನ್ನೆಲ್ಲ ನಿಲ್ಲಿಸಿ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ, ಕೃಷ್ಣ ಮನುಸ್ಮೃತ್ಯ, ಕೃಷ್ಣ ಸ್ಮರಣೆ ಆದ ನಂತರ ದೇಹತ್ಯಾಗ ಮಾಡಿದ್ದಾರೆ. ಕೃಷ್ಣನ ಸ್ಮರಣೆ ಮಾಡ್ತಾ ಮಾಡ್ತಾ ದೇಹತ್ಯಾಗ ಮಾಡಿಲ್ಲ, ಇದೇ ಪ್ರಾಬ್ಲಮ್. ಕೃಷ್ಣ ಮನುಸ್ಮೃತ್ಯ, ಕೃಷ್ಣ ಸ್ಮರಣೆ ಮಾಡಿದ್ರು ನಂತರ ದೇಹತ್ಯಾಗ ಮಾಡಿದ್ರು. ದೇಹತ್ಯಾಗ ಕ್ಷಣದಲ್ಲೇ ಕೃಷ್ಣ ಸ್ಮರಣೆ ಮಾಡಿದರೆ ಮೋಕ್ಷಕ್ಕೆ ಹೋಗಿದ್ದು, ಅದನ್ನು ಮಾಡಿಲ್ಲ ಅವರು. ಕೃಷ್ಣ ಮನುಸ್ಮೃತ್ಯ, ಕೃಷ್ಣ ಸ್ಮರಣೆ ಮಾಡಿದ್ರು ಮತ್ತೆ ದೇಹತ್ಯಾಗ ಮಾಡಿದ್ರು. ಆದ್ದರಿಂದಾಗಿ ಮೂರು ರೂಪದಲ್ಲಿ ಹೋಗಿ ಸೇರಿಕೊಂಡ್ರೆ ವಿನಃ ಕೃಷ್ಣನನ್ನೇ ಹೋಗಿ ಸೇರಲಿಲ್ಲ. ಯಾಕೆಂದರೆ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂತಮೇಮೇತಿ ಕೌಂತೇಯ ಸದಾ ತದ್ ಭಾವಮಾವಿತ. ಏನ್ರಿ, ದೇವರನ್ನು ಸ್ಮರಣೆ ಮಾಡಿದರೆ ಹೋದವರಿಗೆ ಮೋಕ್ಷ ಸಿಗಬೇಕಿತ್ತು, ಹೋಗಿ ಹೋಗಿ ಮೂಲ ರೂಪದಲ್ಲಿ ಹೋಗಿ ಸೇರ್ಕೊಂಡಿರಿ ಅಂತ ಹೇಳ್ತೀರಲ್ಲ, ಮೋಕ್ಷ ಫಲಕವಾಗಿ ಕೃಷ್ಣ ಸ್ಮರಣೆ ಮಾಡಿದ್ದಾರೆ ಅವರು. ಇದೆಂಥ ಸಮಾಚಾರ ಅಂದರೆ ನೀವು ಸರಿ ಅರ್ಥ ಮಾಡ್ಕೊಳ್ಳಿಲ್ಲ. ಅಲ್ಲಿ ಏನು ಹೇಳಿದೆ, ಅನುಸ್ಮೃತ್ಯ ಮೊದಲು ಅನುಸ್ಮರಣೆ ಮಾಡಿದರು, ಕೊನೆಗೇನಾಯಿತು, ಪ್ರಾರಬ್ಧ ಕರ್ಮ ಇರೋದ್ರಿಂದಾಗಿ ಅವರಿಗೆ ಭಗವಂತನ ಸ್ಮರಣೆ ಮರ್ತೋಯ್ತು. ಮರ್ತೋದ್ರಿಂದಾಗಿ ಅವರ ಮರಣ ಕಾಲದಲ್ಲಿ ದೇವರ ಸ್ಮರಣೆ ಮಾಡಿಲ್ಲ, ದೇಹತ್ಯಾಗ ಕ್ಷಣದಲ್ಲಿ ಮಾಡಲಿಲ್ಲ. ಅದಕ್ಕೆ ಜನ್ಮಲಾಭ ಪರ ಪುಂಸಾಂ ಅಂತೇ ನಾರಾಯಣ ಸ್ಮೃತಿ, ಅಂತೇ ನಾರಾಯಣ ಸ್ಮೃತಿ. ದೇಹತ್ಯಾಗದ ಕ್ಷಣದಲ್ಲಿ ಮಾಡಬೇಕು, ಮಾಡಿಲ್ಲ. ದೇಹತ್ಯಾಗ ಕ್ಷಣದಲ್ಲಿ ಅವರು ದೇವರ ಸ್ಮರಣೆ ಮರ್ತೋಯ್ತು. ಪ್ರಾರಬ್ಧ ಕರ್ಮ ಇದ್ದದ್ರಿಂದಾಗಿ ಎಂಥವರಿಗಾದರೂ ಕೂಡ ದೇಹತ್ಯಾಗ ಕ್ಷಣದಲ್ಲಿ ಮನಸ್ಸು ಬೇರೆ ಕಡೆ ಹೋಗಿಬಿಡುತ್ತೆ. ದೇವರೇ ಮಾಡ್ತಾನೆ ಆ ರೀತಿಯಾಗಿ, ಅದು ಬಾಹ್ಯ ಅನ್ಯತ್ರ ಹೋಗುವಂತೆ ಮಾಡ್ತಾನೆ. ಅವರು ಸ್ಮರಣೆ ಮಾಡಿದರು, ದೇವರ ಸ್ಮರಣೆ ಮಾಡಿದರು, ದೇಹತ್ಯಾಗ ಕ್ಷಣದಲ್ಲಿ ದೇವರ ಸ್ಮರಣೆ ಮರೆತು ಹೋಯಿತು. ತನ್ನ ಮೂರು ರೂಪವನ್ನು ಸ್ಮರಣೆ ಮಾಡಿಬಿಟ್ಟಿದ್ದಾರೆ, ಮೂರು ರೂಪಕ್ಕೆ ಹೋಗಿ ಸೇರಿಬಿಟ್ಟು. ವಸುತಾಂಗತೆ ಕೃಷ್ಣ ಮೋಕ್ಷೇ ಕಲೇವರಂ, ನನಗೆ ಅನುಜ್ಞೆ ಕೊಡು, ನಾನು ತಯಾಹಂ ಸಮನುಜ್ಞಾತ ಗಚ್ಛೇಯಂ ಪರಮಾಂಗತಿ ಅನುಜಾನಾಮಿ ಭೀಷ್ಮತ್ವಂ ತ್ವ ವಸೂನ್ ಪ್ರಾಪ್ನ ಹಿ ಪಾರ್ಥಿವ. ನಾನು ನಿನಗೆ ಅನುಜ್ಞೆ ಕೊಡ್ತೇನೆ ದೇಹತ್ಯಾಗ ಮಾಡಲಿಕ್ಕೆ, ಆದರೆ ನೀನು ಹೋಗು ಸೇರು ನನ್ನನ್ನಲ್ಲ, ವಸೂನ್ ವಸೂನ್ ಸೇರ್ತಿ ಅಂತ. ಅದಕ್ಕೋಸ್ಕರ ಏನು ಮಾಡಿದ, ಅವನು ವಸು ಸ್ವರೂಪವನ್ನು ವಸು ಸ್ವರೂಪದಲ್ಲಿ ಹೋಗಬೇಕು, ಮೂಲಕ್ಕೆ ಮೂರು ರೂಪದಲ್ಲಿ ಹೋಗಿ ಸೇರ್ಕೊಳ್ಬೇಕು. ಅದಕ್ಕೆ ದೇವರು ಏನು ಮಾಡಿದ, ತನ್ನ ಸ್ಮರಣೆ ಕೊಟ್ಟಿಲ್ಲ, ಅವನ ಮೂಲ ರೂಪದ ಸ್ಮರಣೆ ಕೊಟ್ಟ ಅಂತ ಸೂಚ್ಯವಾಗಿ ಹೇಳ್ತಾರೆ. ವಸುದೇಶ ಗತೋ ದೇವಿ ಪುತ್ರಸ್ಥೇ ವಿದ್ಯರೂಪ. ನೋಡು, ನಿನ್ನ ಮಗ ಆ ಮೋಕ್ಷಕ್ಕೆ ಹೋಗಿ ಅಂತ ಹೇಳುವುದಿಲ್ಲ. ಆ ಇವರು ಇವರು ಏನು ಮಾಡ್ತಾರೆ ಅಂದರೆ ಇಬ್ಬರು ಕೂಡ ಸಮಾಧಾನ ಮಾಡ್ತಾರೆ. ಅತ್ತ ಕೃಷ್ಣ ಭೀಷ್ಮೇ ಸ್ವಾಮಿ ಕೃತ್ವ ಕಾರ್ಯಾಣಿ ಸರ್ವಾಣಿ ಗಂಗಾ ಮಾಸ್ಟರ್ಸ್ಯುಖಿತ. ಆಗ ಯಾರು ಹೇಳ್ತಾರೆ ಅಂದರೆ ಇವನು ಹೇಳ್ತಾನೆ, ಸಮಾಧಾನ ಮಾಡ್ತಾನೆ ಗಂಗೆಗೆ. ವೇದವ್ಯಾಸರು ಸಮಾಧಾನ ಮಾಡ್ತಾರೆ.
ಅಲ್ಲಿ ನಾರದ ದೇವಸ್ಥಾನ ಮೊದಲಾದವರೆಲ್ಲ ಇದ್ದರು, ಅವರು ಸಮಾಧಾನ ಮಾಡಿದರು. ಏನಂತ, ವಸುನೇಶ ಗತೋದೇವಿ ಗಂಗಾಮಾಶಸ್ಯ ಅಂತುಂಟಲ್ಲಿ ಕೃಷ್ಣಾಭ್ಯಾಮ್, ಏನು ಗಂಗೆಯನ್ನು ಸಮಾಧಾನ ಪಡಿಸಿದಂತೆ. ಯಾರು? ವೇದವ್ಯಾಸರು. ಏಕೆ? ಮಗ ಅಲ್ವಾ ಭೀಷ್ಮಾಚಾರ್ಯರು ಮಗ. ಗಂಗೆಗೆ ಬಹಳ ದುಃಖ ಆಗಿದೆ. ವೇದವ್ಯಾಸರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಸೇರಿ, ವಸುನೇಶ ಗತೋ ದೇವಿ, ನಿನ್ನ ಮಗ ಇದ್ದಾನಲ್ಲ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡಿದ್ದಾನೆ, ದುಃಖ ಪಡಬೇಡ. ಇತ್ಯುಕ್ತ ಸಾ ಕೃಷ್ಣೇನ ವ್ಯಾಸೇನ ಸರಿದ್ವರ. ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ತನಗ ತ್ಯಕ್ತಾಶೋಕ ಮಹಾರಾಜ ಸೊಂ ಬಾರಿ ಅವತತಾರಹ. ಮೇಲಕ್ಕೆ ಬಂದಂತೆ ಗಂಗಾ ನದಿ, ಆ ನದಿ ಪ್ರವಾಹದ ಮೇಲಕ್ಕೆ ಬಂದು ದುಃಖಪಟ್ಟಲಂತೆ. ಕೊನೆಗೆ ವೇದವ್ಯಾಸರು ಮತ್ತು ಕೃಷ್ಣ ಪರಮಾತ್ಮ, ಏನು ನಿನ್ನ ಮಗ ಒಳ್ಳೆಯವನು ಮೂಲ ರೂಪಕ್ಕೆ ಹೋಗಿ ಸೇರಿದ್ದಾನೆ, ಸದ್ಗತಿಯಾಗಿದೆ, ದುಃಖ ಪಡಬೇಡ ಅಂತ ಹೇಳಿ ಗಂಗೆಗೆ ಇಳಿದಂತೆ. ಮತ್ತು ನೀರಿನ ಪ್ರವಾಹದೊಳಗೆ ಇಳ್ಕೊಂಡ್ಬಿಟ್ಲು, ಹೊರಟು ಹೋಗಿಬಿಟ್ಲಂತೆ. ನೀರಿನ ಪ್ರವಾಹದಲ್ಲಿ ಇಳ್ಕೊಂಡು ಇಲ್ಲೇ ಇರ್ತಾಳೆ ಅವಳು ಗಂಗೆ. ಅರ್ಥ ಆಯ್ತಾ? ಇಷ್ಟು ಹೇಳಿದರು. ಅದಾದ ನಂತರ ಇವನಿಗೆ ಬಹಳ ದುಃಖ ಆಯಿತು. ಎಲ್ಲ ಕಾರ್ಯವನ್ನು ಮಾಡಿಸಿದ್ದಾನೆ, ಅವ್ರದ್ದು ದೈಹಿಕ ಕಾರ್ಯವನ್ನು ಅವರಿಗೆಲ್ಲ. ಕೃತ್ವಾ ಕಾರಯಿತ್ವಾಚ, ತಾನು ಮಾಡಿದ ತಮ್ಮಂದ್ರಿಂದು ಮಾಡಿಸಿದ್ದಾನೆ. ಗಂಗೆಯನ್ನು ವೇದವ್ಯಾಸರಿಂದ ವಿಶೇಷವಾಗಿ ಸಮಾಧಾನ ಮಾಡಿಸಿದ್ದಾನೆ ವೇದವ್ಯಾಸರು ಕೃಷ್ಣ ಪರಮಾತ್ಮನಿಂದ. ಧರ್ಮಜೋ ದುಃಖಿತ ಪುನಃ ಮತ್ಯಥಾ ಪ್ರಕಾರ ದುಃಖ. ಇವನಿಗೆ ಇಡೀ ಜೀವನದಲ್ಲಿ ದುಃಖ ಆಯಿತಾ? ಪರಮ ಏ, ಯಾಕಂದರೆ ಭೀಷ್ಮಾಚಾರ ಸತ್ತಾಗ ಮತ್ತು ಉದ್ರೇಕಾಯಿತು, ಅಯ್ಯೋ ಅನ್ಯಾಯವಾಗಿ ನಾನು ಕೊಲಿಸಿದ ಪಾಪ ಅಂತ ಬಹಳ ದುಃಖಪಟ್ಟಂತೆ. ಅವನು ಎಷ್ಟು ಪಾಪ ಪ್ರಜ್ಞೆ ಕಾಡ್ತಾ ಇತ್ತಂದ್ರೆ ಅಷ್ಟಿಷ್ಟಲ್ಲ. ಕೃಷ್ಣ ಹೇಳಿದ ಅನಂತ ರಾಧಸ, ಅನಂತ ತೇಜಸ್ಸುಳ್ಳ ಪರಮಾತ್ಮ ಹೇಳಿದ, ವೇದವ್ಯಾಸರು ಹೇಳಿದರು, ಏನು ಹೇಳಿದರು ಕೂಡ ಪುಣ್ಯಾತ್ಮ ನನಗೆ ಸಮಾಧಾನ ಇಲ್ಲ. ನಾನು ಪಾಪ ಮಾಡಿದೆ, ಪಾಪ ಮಾಡಿ ಪಾಪ ಮಾಡಿದ್ದು ಪಾಪ ಪ್ರಜ್ಞೆ ಅವನನ್ನು ಕಾಡ್ತಾ ಇತ್ತು. ಆವಾಗ ನಿನಗೆ ಪಾಪ ಇಲ್ಲ, ಆದರೂ ಪಾಪದ ಒಂದು ಭಯ ಇದೆ ನಿನಗೆ, ಪಾಪ ಮಾಡಿದ್ದೇನೆ ಅಂತ. ಒಂದು ಕೆಲಸ ಮಾಡು, ಎಲ್ಲ ಪಾಪಕ್ಕೂ ಒಂದು ಪರಿಹಾರ ಏನಂದರೆ ಅಶ್ವಮೇಧ ಯಾಗ. ಅಶ್ವಮೇಧ ಯಾಗದಿಂದ ಆ ಭಗವಂತನ ಆರಾಧನೆ ಮಾಡು, ಎಲ್ಲ ಪಾಪ ಪರಿಹಾರ ಆಗತ್ತೆ ಅಂತ ವೇದವ್ಯಾಸರು ಹೇಳಿದ್ರಂತೆ. ಆವಾಗ ಪರಾಜನೋಕ್ತ ಕೃಷ್ಣೇನ ಅನಂತರಾಧಸ, ಆವಾಗ ಈ ರೀತಿಯಾಗಿ ಹೇಳಿದಾಗ ಅವನೇನು ಮಾಡಿದಂದರೆ ಆಯಿತು ಅಂತ ಹೇಳ್ಕೊಂಡ್ಬಿಟ್ಟು ಅಶ್ವಮೇಧ ಯಾಗ, ಮೂರು ಅಶ್ವಮೇಧ ಯಾಗ ಮಾಡಿದ. ಅದೇ ಹೇಳ್ತಾರೆ ತ್ರಿಭಿರ್ ಉತ್ತಮ ಕಲ್ಪಕೈ, ಮಾಡಿದ್ದು ಮೂರು ಅಶ್ವಮೇಧ ಯಾಗ ಅವನಿಂದ. ಅದರಿಂದ ಅವನ ಯಶಸ್ಸೆಲ್ಲ ಎಲ್ಲ ಕಡೆಯಲ್ಲಿ ಕೂಡ ಹಬ್ಬಿತು. ಯಾಜಯತ್ತ ಅಶ್ವಮೇಧಿಸ್ತಾನ್ ತ್ರಿಭಿರ್ ಉತ್ತಮ ಕಲ್ಪಕೈ ತದ್ಯಜ ಪಾವನಂ ದೀಕ್ಷೋ ಶತಮನ್ಯೋರಿವಾತನೋತ್. ಅವನ ಕೀರ್ತಿ ಎಲ್ಲ ಕಡೆಯಲ್ಲಿ, ನೂರು ಯಾಗ ಮಾಡಿದ ಇಂದ್ರನ ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬಂತೆ, ಮೂರು ಯಾಗ ಮಾಡಿದಂತ ಆ ಯುಧಿಷ್ಠಿರನ ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬುವಂತೆ ಪರಮಾತ್ಮ ಮಾಡಿಸಿದ. ಅದು ಹೇಳ್ತಾನೆ, ಕುರುರಾಜ್ಯಂ ಚ ಧರ್ಮೇಣ ಪಾಲಯ ಪಾಲಕ ಪ್ರಜಾ. ಚೆನ್ನಾಗಿ ದೇವರನ್ನು ಆರಾಧನೆ ಮಾಡು, ಪೂಜೆ ಮಾಡು, ಪಾಪ ಯಾರೂ ರಕ್ಷಕರೇ ಇಲ್ಲದೆ ಅಂತಕ್ಕಂಥ ನಿನ್ನ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ಪಾಲನೆ ಮಾಡಪ್ಪ, ಧರ್ಮದಿಂದ ರಾಜ್ಯ ಪಾಲನೆ ಮಾಡು. ಇತ್ಯುಕ್ತ ಸತತಾ ಚಕ್ರೇ ತ್ಯಕ್ತ ಭೂಭಾಂತಿಕತ್ವ, ಈ ರೀತಿಯಾಗಿ ಹೇಳಿದಾಗ ಅವನು ಆ ರೀತಿಯಾಗಿಯೇ ಮಾಡಿದ. ತಥಾಚಕ್ರೆ ಅಂದರೆ ಏನರ್ಥ? ಮೂರು ಭಾಗ ಅಶ್ವಮೇಧ ಯಾಗವನ್ನು ಕೂಡ ಮಾಡಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ಭೋಗವನ್ನು ಬಿಟ್ಬಿಟ್ಟಿದ್ದಾನಂತೆ, ಯಾವುದು ಬೇಡ ಅಂತ ಬಿಟ್ಬಿಡ. ವೈರಾಗ್ಯ ಅವನಿಗೆ, ಯಾವ ರಾಜಭೋಗವನ್ನು ಅನುಭವಿಸ್ತಾ ಇಲ್ಲ. ಮತ್ತು ವೃತ ಹಿಡಿದಂತೆ, ಯಾವುದದು? ಗೋವೃತಾದಿಗಳನ್ನು, ಗೋವೃತಾದಿಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಗೋವೃತಾದಿ ಅನುಷ್ಠಾನ ಮಾಡ್ತಾ ಭೂಮಿಯನ್ನು ಆಳ್ತಾ ಇದ್ದ. ಈ ಗೋವೃತ ಅಂತುಂಟು. ಈ ಗೋವೃತ ಎಂಬುದಕ್ಕೆ ಅನೇಕ ಅರ್ಥ ಉಂಟು. ಒಬ್ಬ ಗೋವೃತ ಅಂದರೆ ಒಬ್ಬರು ಹೇಳೋದೇನೆಂದರೆ, ಈ ಮೊದಲು ಏನೂ ತಾನು ತಗೊಳ್ಳದೆ ಭಕ್ತಿಯಿಂದ ಕಿಂಚಿತ್ ಅಪ್ರಾಶ್ಯ, ಯೋ ಭಕ್ತಿಯ ಅಗ್ರೇ ಕಿಂಚಿತ್ ಅಪ್ರಾಶ್ಯ ದದ್ಯಾದ್ ಗೋಭ್ಯೋ ನಿತ್ಯಂ ಗೋವೃತಿ ಸತ್ಯವಾದಿ ಅಂತ. ತಾನು ಏನೂ ತಿಂದೇನೆ, ಗೋವಿಗೆ ನಿತ್ಯದಲ್ಲಿ ಏನು ಕೊಡ್ತಾನೋ, ತಾನು ಮೊದಲು ತಿನ್ನಬಾರ್ದು ಅಂತ. ಯೋ, ತಾನು ಮೊದಲು ಏನೂ ಆಹಾರ ಸ್ವೀಕಾರ ಮಾಡಿದ್ದೇನೆ, ಗೋಪೂಜಾ ರೂಪದಲ್ಲಿ ಗೋವಿಗೆ ಎಲ್ಲವುದನ್ನು ಕೊಡಬೇಕು. ಗೋವಿಗೆ ಎಲ್ಲವುದನ್ನು ಕೊಟ್ಟು ನಿತ್ಯದಲ್ಲಿ ಕೊಟ್ಟು ಸೇವೆ ಮಾಡಿದರೆ ಅದು ಗೋವೃತ ಅಂತ. ಅರ್ಥ ಆಯ್ತಾ? ಅದೇನಂದರೆ ಇನ್ನೊಂದು ಹೇಳ್ತಾ ಇದ್ದಾರೆ.